ॐ नमः प्रणवार्ताय शुद्धज्ञानैकमूर्तये निर्मलाय प्रशान्ताय तस्मै श्री गुरवे नमः तस्मै श्री गुरवे नमः ॐ शांति शांति शांति। सर्व शरण बंधुगळिगे वैद्य श्री माडुव अनंत शरण शरणार्थिगळु आत्मीयरेल्लरिगू ಬಸವ ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರತಕ್ಕಂಥ ಸ್ವಾಗತ ಸುಸ್ವಾಗತ. ಭಾಳ ಮುಖ್ಯವಾಗಿ ಇತ್ತೀಚೆಗೆ ಎಲ್ಲರಲ್ಲೂ ಕಾಡ್ತಾ ಇರತಕ್ಕಂಥ ದೊಡ್ಡ ಸಮಸ್ಯೆ ನಿದ್ರೆ ಬರದೇ ಇರತಕ್ಕಂಥದ್ದು, ನಿದ್ರಾಹೀನತೆ ಭಾಳ ದೊಡ್ಡ ಸಮಸ್ಯೆ. ಕೆಲವು ಜನರಿಗೆ ರಾತ್ರಿ ಪೂರ್ತಿ ನಿದ್ರೆನೇ ಬರಲ್ಲ, ಅಷ್ಟೊಂದು ಎಚ್ಚರಿಕೆ 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 ಎಚ್ಚರಿಕೆನೇ ಇರ್ತದೆ. ಬೆಳಗ್ಗೆದ್ದು ಕೆಲಸ ಮಾಡಲಿಕ್ಕೆ ಹುರುಪು ಹುಮ್ಮಸ್ಸು ಉತ್ಸಾಹನೇ ಇರದೇ ಇರತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ಎದುರಾಗ್ತಾ ಇರತಕ್ಕಂಥದ್ದನ್ನು ನಾವು ದಿನನಿತ್ಯ ನೋಡ್ತಾನೇ ಇದ್ದೀವಿ. ಹಾಗಿದ್ದರೆ ಈ ಒಂದು ನಿದ್ರೆಹೀನತೆಗಾಗಿ ಮೂಲವಾಗಿರ್ತಕ್ಕಂಥ ಕಾರಣವನ್ನು ನಾವು ಕಂಡುಕೊಳ್ಳಿಕ್ಕೆ ತಪ್ತಾ ಇದ್ದೀವಿ. ಯಾವುದು ಈ ನಿದ್ರಾಹೀನತೆಗೆ ಮೂಲವಾಗಿರ್ತಕ್ಕಂಥ ಕಾರಣ ಅಂದರೆ ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ಪಿತ್ತದೋಷದ ವೃದ್ಧಿ. ಅದರಲ್ಲಿ ಬಹಳ ಮುಖ್ಯವಾಗಿ ಆಲೋಚಕ ಪಿತ್ತ ಅಂತಕ್ಕಂಥದ್ದು ಹದಗೆಟ್ಟರೆ ನಮಗೆ ಈ ನಿದ್ರೆ ಸಮಸ್ಯೆ ಜಾಸ್ತಿ ಉಲ್ಬಣವಾಗ್ತದೆ. ಅದರ ಜೊತೆಗೆ ಶಿಸ್ತುಬದ್ಧವಾಗಿಲ್ಲದೆ ಇರತಕ್ಕಂಥ ಜೀವನ ಶೈಲಿ. ಏನು ಅಂದರೆ ನಾವು ಬೆಳಗ್ಗೆ ಬೆಳಗ್ಗೆ ಹೇಳ್ತಿದ್ದಂಗೆನೆ ಯಾವ ಶಾರೀರಿಕ ಕ್ರಿಯೆಗಳನ್ನು ನಾವು ಮಾಡದೆ ಬೆಳಗ್ಗೆ ಹೇಳ್ತಿದ್ದಂಗೆನೆ ಟೀ ಕಾಫಿ ಕುಡಿದು ಒಂದು ಪೇಪರ್ ಹಿಡ್ಕೊಂಡು ಕುತ್ಕೊಂಡ್ಬಿಡೋದು. ಇಲ್ಲಾಂದರೆ ಸುಮ್ಮನೆ ಒಬ್ಬರು ಯಾರನ್ನು ಮಾತಾಡಿಸ್ದೆ ಸುಮ್ಮನೆ ದೆವ್ಗಳು ಹೋದಂಗೆ ಹೋಗ್ತಿರ್ತಾವೆ ಹಾಗೆ ವಾಕಿಂಗ್ಗೆ. ಆ ಥರ ವಾಕಿಂಗ್ ಹೋಗೋದ್ರ ಬದಲು ಮನೇಲಿ ಕುತ್ಕೊಂಡ್ರೇ ಬೆಟ್ರ್ ಅನಿಸುತ್ತೆ. ವಾಕಿಂಗ್ ಹೋಗೋದು ಏನಕ್ಕೆ ಅಂದರೆ ಬೇರೆಯವ್ರು ನೋಡೋದು, ಅವ್ರು ಮಾತಾಡಿಸೋದು, ನಾವು ನಗೋದು, ಅವರು ವಾಪಸ್ಸು ತಮ್ಮ ಸಂತೋಷವನ್ನು ಹಂಚಿಕೊಳ್ತಕ್ಕಂಥದ್ದು ಇವೆಲ್ಲ ಅಂದರೆ ಇಲ್ಲಿ ಕೋಆರ್ಡಿನೇಷನ್ ಇರ್ತದೆ. ಅಲ್ಲಿ ಏನಿರ್ತದೆ ಅಂತೇಳಿ ರಿಲೇಷನ್ಶಿಪ್ ಇರ್ತದೆ. ಅಲ್ಲಿ ಆತ್ಮಗಳ ಮನಸ್ಸು ಮನಸ್ಸುಗಳ ಬೆಸಿಗೆ ಆಗ್ತದೆ. ಇದಕ್ಕೆ ಮನುಷ್ಯನಿಗೆ ಸಂಘಜೀವಿ ಅಂತ ಕರೀತಾರೆ. ಇವನು ಯಾವಾಗ ಸಂಘವನ್ನು ಬಿಟ್ಟು ಪರಿಸರವನ್ನು ಬಿಟ್ಟು ದೂರ ಹೋಗ್ತಾನಲ್ಲ ಆವಾಗ ಇವನಿಗೆ ಏನಾಗ್ತದೆ ಈ ಥರ ಸಮಸ್ಯೆಗಳು. ಈ ಅಹಂ ಅಂತಕ್ಕಂಥದ್ದು ಇದೆಯಲ್ಲ, ಕುಲಮದ, ಛಲಮದ, ವಿದ್ಯಾಮದ, ತಪೋಮದ, ಈ ಅಷ್ಟಮದಗಳು ಬರ್ತವೆ. ಈ ಮದಗಳೇನು ಮಾಡ್ತವೆ, ಮನುಷ್ಯನನ್ನು ಕ್ರೂರಿಯನ್ನಾಗಿ ಮಾಡ್ತಾ ಹೋಗ್ತವೆ. ಅರ್ಥ ಆಯ್ತಾ? ಕುಲಮದ, ನಾನು ಆ ಕುಲದವ್ನು, ನಾನು ಈ ಕುಲದವನು, ಛಲಮದ, ವಿದ್ಯಾಮದ, ರೂಪಮದ, ಯೌವನಮದ, ಎಲ್ಲೆಲ್ಲ ಒಂದೊಂದು ಥರನೂ ಮದಗಳು ತುಂಬಿ ತುಳುಕಾಡ್ತಿರ್ತಾವೆ ಮನುಷ್ಯನಲ್ಲಿ. ಆ ಎಲ್ಲ ಮದಗಳು ಏನು ಮಾಡ್ತಿರ್ತಾವೆ ಅಂದರೆ ಅಷ್ಟಮದಗಳು ಇವನನ್ನು ಕ್ರೂರಿಯಾಗಿ ಮಾಡಲಿಕ್ಕೆ, ಇವನನ್ನು ಮಾನಸಿಕ ವಿಕಾರಿಯನ್ನಾಗಿ ಮಾಡಲಿಕ್ಕೆ ಏನು ಮಾಡ್ತವೆ, ಇವುಗಳು ಬಹಳ ಒಂದು ಕೆಟ್ಟ ಪ್ರಭಾವವನ್ನು ಬೀರ್ತಾ ಹೋಗ್ತವೆ. ಹಾಗಾಗಿ ಬಹಳ ಮುಖ್ಯವಾಗಿ ಪಿತ್ತ ವೃತ್ತಿನೇ ಇದಕ್ಕೆಲ್ಲ ಕಾರಣವಾಗಿರ್ತಕ್ಕಂಥದ್ದು. ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ಪಿತ್ತ ವೃತ್ತಿಯನ್ನು ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕಂದರೆ ಬಹಳ ಮುಖ್ಯವಾಗಿ ನಾವೇನು ಮಾಡ್ಕೋಬೇಕಂತೇಳಿದ್ರೆ ಪ್ರತಿನಿತ್ಯವೂ ತುಪ್ಪದ ಸೇವನೆಯನ್ನು ಮಾಡಬೇಕು. ಸೊ ನಿದ್ರೆ ಸಮಸ್ಯೆ ಇದೆ ನಿಮಗೆ ಅಂದರೆ ನೀವು ತುಪ್ಪ ತಿಂತಾ ಇಲ್ಲ ಅಂತ ಅರ್ಥ. ಅದಕ್ಕೆ ನೀವೇನು ಮಾಡೋದು, ಪ್ರತಿ ಊಟದಲ್ಲೂ ಕೂಡ ಒಂದು ಚಮಚ ತುಪ್ಪವನ್ನು ತಿಂತಕ್ಕಂಥದ್ದು. ಒಂದು ಚಮಚಕ್ಕಿಂತ ಜಾಸ್ತಿ ತಿಂದರೆ ಏನಾಗ್ತದೆ, ವೇಸ್ಟ್ ಆಗಿ ಹೋಗ್ಬಿಡ್ತದೆ. ಕೆಲವು ಜನ ಏನು ಮಾಡ್ತಾರೆ, ತುಪ್ಪ ಜಾಸ್ತಿ ತಿನ್ನೋದ್ರಿಂದ ಚೆನ್ನಾಗಿ ಆಗ್ತೇವೋ ಅಂತ ಹೇಳ್ಬಿಟ್ಟು ಜಾಸ್ತಿ ತಿನ್ನೋದು ತುಪ್ಪನ, ಒಂದರಿಂದ ಒಂದೂವರೆ ಚಮಚ ಅಷ್ಟೇ. ಅದಕ್ಕಿಂತ ಜಾಸ್ತಿ ತಿಂದರೆ ವೇಸ್ಟ್ ಆಗೋಗ್ಬಿಡ್ತದೆ. ಹಾಗಾಗಿ ಭಾಳ ಮುಖ್ಯವಾಗಿ ಒಂದು ಚಮಚ ತುಪ್ಪನ ನಾವು ಸೇವನೆ ಮಾಡೋದ್ರಿಂದ ನಮ್ಮ ಪಿತ್ತ ಏನಾಗ್ತದೆ, ಸಂಪೂರ್ಣವಾಗಿ ಬ್ಯಾಲೆನ್ಸ್ ಆಗುತ್ತೆ. ಅದರ ಜೊತೆಗೆ ಬೆಳಗ್ಗೆ ಬೆಳಗ್ಗೆ ಒಂದು ಅರ್ಧ ಚಮಚ ತುಪ್ಪ, ಒಂದು ಅರ್ಧ ಚಮಚ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಪಿತ್ತಾಂಶ ಕಡಿಮೆ ಆಗ್ತಾ ಬರ್ತದೆ. ಇದನ್ನು ರಾತ್ರಿ ಮಲಗೋ ಟೈಮಲ್ಲಿ ಕೂಡ ಸೇವನೆ ಮಾಡೋದ್ರಿಂದ ಏನಾಗ್ತದೆ, ನಮ್ಮಲ್ಲಿ ಪಿತ್ತಾಂಶ ಕಡಿಮೆ ಆಗಿ ಒಳ್ಳೆ ನಿದ್ರೆ ಬರ್ತದೆ. ಆ ತುಪ್ಪವನ್ನು ಮೂಗಿನಲ್ಲಿ ಹಾಕೋಬೇಕು, ಈ ಕಡೆ ಎರಡು ಈ ಕಡೆ ಎರಡು ಹನಿ ಹಾಕ್ಕೊಂಡು ನಿದ್ರೆ ಎಲ್ಲಿರ್ತದೇನೋ ಏನು, ಅಷ್ಟು ನಮಗೆ ಅತಿ ಅದ್ಭುತವಾಗಿ ನಿದ್ರೆ ಬರ್ತದೆ. ಈಗ ಈ ಒಂದು ಶಾರೀರಿಕವಾಗಿ ಹಲವಾರು ತೊಂದರೆಗಳಿಂದ, ಶಾರೀರಿಕವಾಗಿ ಹಲವಾರು ಸಮಸ್ಯೆಗಳಿಂದ ಏನಾಗಿರ್ತದೆ, ಈ ನಿದ್ರಾ ಸಮಸ್ಯೆ ಅಂತಕ್ಕಂಥದ್ದು ಬರ್ತಾ ಇರ್ತದೆ. ಹಾಗಾಗಿ ಈ ನಿದ್ರಾ ಸಮಸ್ಯೆ ನಿವಾರಣೆಗಾಗಿ ಏನೆಲ್ಲ ಪರಿಹಾರ ಸೂತ್ರಗಳನ್ನು ಮಾಡ್ಕೋಬೇಕು, ಅದಕ್ಕೆ ಸೂಕ್ಷ್ಮ ವ್ಯಾಯಾಮವನ್ನು ನಾವು ಮಾಡ್ತಾ ಹೋದರೆ ಏನಾಗ್ತದೆ, ಶರೀರದಲ್ಲಿರ್ತಕ್ಕಂಥ ಇಂಬ್ಯಾಲೆನ್ಸ್ಗಳು ಬ್ಯಾಲೆನ್ಸ್ ಆಗ್ತಾ ಹೋಗ್ತವೆ, ಮತ್ತು ಪಿತ್ತಾಂಶನೂ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಈಗ ನಾವು ಈ ಸೂಕ್ಷ್ಮ ವ್ಯಾಯಾಮವನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ನೋಡಬೇಕು. ಮೊದಲು ಏನು ಮಾಡೋದು, ನಮ್ಮ ಎರಡೂ ಕಾಲುಗಳನ್ನ ಈ ರೀತಿ ಉದ್ದ ಚಾಚೋದು, ಚಾಚಿಕೊಂಡು ನಿಧಾನವಾಗಿ ನಮ್ಮ ಕೈಗಳನ್ನ ಅಗಲ ಮಾಡಿಕೊಂಡು ಕತ್ತನ್ನು ಈ ರೀತಿ ತಿರುಗಿಸು, ಒಂದು ಎರಡು
ಮೂರು ನಾಲ್ಕು ಐದು ಹೀಗೆ ನಿಮ್ಗೆ ಕುತ್ಕೊಂಡು ಮಾಡಲಿಕ್ಕೆ ಆಗಿಲ್ಲ ಅಂದರೆ ಕರೆಕ್ಟಾಗಿ ಏನು ಮಾಡೋದು, ಈ ರೀತಿನೇ ಕುತ್ಕೊಂಡು ಕೈ ನೀರು ತಿಟ್ಕೊಂಡು ಉಲ್ಟಾ ಮಾಡೋದು. ಒಂದು ಎರಡು ಮೂರು ನಾಲ್ಕು ಐದು ಈ ಥರ ನೀವು ಮಲಗೋ ಪೂರ್ವದಲ್ಲಿ ನೆಕ್ ರೊಟೇಷನ್ ಮಾಡ್ತಾ ಹೋದರೆ ಏನಾಗ್ತದೆ, ನಿಮ್ಮ ಬ್ರೈನ್ ರಿಲ್ಯಾಕ್ಸ್ ಆಗುತ್ತೆ, ನಿಮಗೆ ಬಹಳ ಬೇಗ ನಿದ್ರೆ ಬರ್ತದೆ. ಅದ್ರ ಜೊತೆಗೆ ಏನು ಮಾಡೋದು, ಎರಡು ಕೈಗಳನ್ನ ಅಗಲ ಮಾಡ್ಕೊಳ್ಳೋದು, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹೀಗೆ ಉಸಿರು ತೆಗೆದುಕೊಳ್ತಾ ಮುಷ್ಟಿ ಮಾಡಬೇಕು, ಉಸಿರು ಬಿಡ್ತಾ ಮುಷ್ಟಿ ಬಿಚ್ಚಬೇಕು, ಉಸಿರು ತೆಗೆದುಕೊಳ್ತಾ ಮುಷ್ಟಿ ಮಾಡಬೇಕು ಬಿಚ್ಚಬೇಕು. ಹೀಗೆ ಇವೇನು ಮಾಡೋದು, ನೇರವಾಗಿ ಕೂತ್ಕೊಂಡು ಈ ಅಭ್ಯಾಸವನ್ನು ಮಾಡ್ತಾ ಹೋಗ್ಬೇಕು. ಇದ್ರ ಜೊತೆಗೆ ಏನು ಮಾಡೋದು, ನಿಧಾನವಾಗಿ ನಿಮ್ಮ ಕೈಗಳನ್ನ ಈ ರೀತಿ ನೇರವಾಗಿ ಇಟ್ಕೊಳ್ಳೋದು, ನಿಧಾನ ಉಸಿರು ಬಿಡ್ತಾ ಮುಂದೆ ಬೆಂಡಾಗಬೇಕು, ಉಸಿರು ತೆಗೆದುಕೊಳ್ತಾ ವಾಪಸ್ ಉಸಿರು ಬಿಡ್ತಾ ಮುಂದೆ ಉಸಿರು ತೆಗೆದುಕೊಳ್ತಾ ವಾಪಸ್. ಇವೆಲ್ಲ ಸೂಕ್ಷ್ಮ ಯೋಗಿಕ ವ್ಯಾಯಾಮಗಳು. ಏನು ಮಾಡ್ತಾವೆ ಅಂದರೆ ನಿರಾಳತೆಯನ್ನು ಸೃಷ್ಟಿ ಮಾಡ್ತವೆ. ನಿರಾಳತೆ ಇದ್ದರೆ ನಿಮ್ಗೆ ಬಹಳ ಬೇಗ ನಿದ್ರೆ ಬರ್ತದೆ. ಮನಸ್ಸು ನಿರಾಳವಾಗಲಿಕ್ಕೆ ಇವೆಲ್ಲ ಮಾಡ್ತವೆ ಸಹಾಯವನ್ನು. ಇದರ ಜೊತೆಗೆ ಇನ್ನೂ ಹಲವಾರು ಸೂಕ್ಷ್ಮ ವ್ಯಾಯಾಮಗಳು, ಹೀಗೆ ನಮ್ಮ ಶೋಲ್ಡರ್ಸನ್ನು ರೊಟೇಟ್ ಮಾಡೋದು ಕ್ಲಾಕ್ ವೈಸ್ ಒಂದು 10 times, ಆ್ಯಂಟಿ ಕ್ಲಾಕ್ ವೈಸ್ 10 times, ಹೀಗೆ ಉಸಿರು ತೆಗೆದುಕೊಳ್ತ ಮೇಲೆ ಉಸಿರು ಬಿಡುತ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತ ಮೇಲೆ ಉಸಿರು ಬಿಡುತ್ತಾ ಕೆಳಗೆ, ಇದಾದಮೇಲೆ ಹೀಗೆ ಉಲ್ಟಾ. ಈಗ ಒಂದು ಕ್ಲಾಕ್ ವೈಸ್ 20 times, ಆ್ಯಂಟಿ ಕ್ಲಾಕ್ ವೈಸ್ 20 times. ಇಲ್ಲಿ ಬಂದಾಗ ಇದು ಮೊಣಕೈ ಸೇರಬೇಕು, ಈಗ ಹೋಗ್ಬೇಕಾದ್ರೂ ಮೊಣಕೈ ಸೇರಿನೇ ಇದು ಹೋಗ್ಬೇಕು. ಎಲ್ಲ ಸೂಕ್ಷ್ಮ ವ್ಯಾಯಾಮಗಳು ನಮ್ಮ ಶರೀರದಲ್ಲಿ ಪಿತ್ತ ದೋಷವನ್ನು ಬ್ಯಾಲೆನ್ಸ್ ಮಾಡಿ ನಮಗೆ ನಿದ್ರೆ ಹೀನತೆ ಇರತಕ್ಕಂಥ ಪರಿಸ್ಥಿತಿಯಿಂದ ನಮ್ಮನ್ನು ಬಹಳ ಒಂದು ಗಾಢ ನಿದ್ರೆಯ ಕಡೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಸಹಾಯ ಮಾಡ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಂಡು ಬರತಕ್ಕಂಥ ಸಮಯ. ವಿರಾಮದ ನಂತರ ಮತ್ತಿಷ್ಟು ವಿಚಾರಗಳನ್ನು ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಆತ್ಮೀಯರೇ, ಈ ಒಂದು ನಿದ್ರಾಹೀನತೆಗೆ ಹಲವಾರು ಕಾರಣಗಳಲ್ಲಿ ಬಹುಮುಖ್ಯವಾಗಿರತಕ್ಕಂಥ ಕಾರಣ ಏನಾದರೂ ಇದ್ದರೆ ಅದಕ್ಕೆ ಈ ಒಂದು ಶರೀರಕ್ಕೆ ಶ್ರಮ ಇಲ್ಲದೇ ಇರತಕ್ಕಂಥ ಜೀವನ ಶೈಲಿ. ಶ್ರಮರಹಿತವಾಗಿರ್ತಕ್ಕಂಥ ಜೀವನ ಶೈಲಿಯಿಂದ ನಮ್ಮಲ್ಲಿ ನಿದ್ರಾಹೀನತೆಯ ಕೊರತೆ ಜಾಸ್ತಿ ಎದ್ದು ಕಾಡ್ತಾ ಇದೆ. ಹಾಗಿದ್ರೆ ನಾವು ಶ್ರಮವನ್ನು ಹೆಚ್ಚು ಯಾವಾಗ ಮಾಡ್ತೇವೋ ಆವಾಗ ನಮ್ಮ ನರಮಂಡಲದಲ್ಲಿರ್ತಕ್ಕಂಥ ಎಲ್ಲ ಫಲಸ್ಸು ಕೂಡ ಹೊರಗಡೆ ಹೋಗ್ತದೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಒಂದು ದಿವಸಕ್ಕೆ ಕನಿಷ್ಠ ಪಕ್ಷ ನಮ್ಮ ಶರೀರದಿಂದ ಒಂದು 50-60 ml ಬೆವರನ್ನು ಹೊರಗಡೆ ಹಾಕಬೇಕು. 50-60 ml ಹೊರಗಡೆ ಹಾಕಲೇಬೇಕು. ಅಷ್ಟೊಂದು ಆ ಒಂದು ಫಲಸ್ಸನ್ನು ಒಳಗಡೆ ಇಟ್ಕೊಂಡು ಕೂತ್ಕೊಂಡ್ರೆ ಇವತ್ತು ನಿದ್ರೆ ಸಮಸ್ಯೆ ಬರ್ತದೆ, ನಾಳೆ ಬೇರೆ ಹಲವಾರು ಸಮಸ್ಯೆಗಳು ನಮ್ಮನ್ನು ಕಾಡಲಿಕ್ಕೆ ಪ್ರಾರಂಭ ಆಗ್ತವೆ. 100+ ಸಮಸ್ಯೆಗಳು, BP, ಶುಗರು, ಅರ್ಥರೈಟಿಸು, ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು, ಹಾರ್ಟ್ ಪ್ರಾಬ್ಲಮ್ಮು, ಕಿಡ್ನಿ ಪ್ರಾಬ್ಲಮ್, ಇವೆಲ್ಲ ಬರಲಿಕ್ಕೆ ಕಾರಣ ಏನಂದರೆ
ನಮ್ಮ ದೈಹಿಕವಾಗಿರ್ತಕ್ಕಂಥ ಒಂದು ಕೆಲಸ ಇಲ್ಲದೇ ಇರತಕ್ಕಂಥ ಒಂದು ಈ ನಿಷ್ಕ್ರಿಯವಾಗಿರ್ತಕ್ಕಂಥ ಶರೀರವ ನಿಷ್ಕ್ರಿಯವಾಗಿರ್ತಕ್ಕಂಥ ಜೀವನ ಶೈಲಿಯೇ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಹೇಳ್ಬೋದು. ಹಾಗಾಗಿ ಭಾಳ ಮುಖ್ಯವಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ನಿಮ್ಗೆ ನಿದ್ರೆ ಬರ್ತಾ ಇಲ್ಲ ಅಂದರೆ ನೀವೇನು ಮಾಡಬೇಕು, ರಾತ್ರಿ ಒಂದೆರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ನಡ್ಕೊಂಡು ಬರಬೇಕು. ನಡ್ಕೊಂಡು ಹೋಗಿ ನಡ್ಕೊಂಡು ಬನ್ನಿ, ಸ್ವಲ್ಪ ಏನಾಗ್ತದೆ ಆಯಾಸ ಆಗ್ತದೆ, ಅವಾಗ ಮಲಗಿ ಮಲಗಿದ ಒಂದು 5 ರಿಂದ 10 ನಿಮಿಷದ ಒಳಗಡೆ ನಿಮಗೆ ನಿದ್ರೆ ಬರ್ತದೆ. ಅದು ಎಡಗಡೆ ಮಲ್ಕೊಳ್ತಕ್ಕಂಥದ್ದು, ಅರ್ಥ ಆಯ್ತಾ? ಮಲಗಬೇಕಾದ್ರೆ ಹಲವಾರು ಕ್ರಿಯೆಗಳನ್ನ ಮಾಡಬೇಕಾಗುತ್ತೆ, ಹಲವಾರು ಪ್ರಾಣಾಯಾಮಗಳನ್ನ ಮಾಡಬೇಕಾಗುತ್ತೆ, ಅವ್ನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಆದರೆ ಜಸ್ಟ್ ನೀವು ನಡ್ಕೊಂಡು ಬಂದು ನೀವು ಮಲಗಿದ್ರೂ ಕೂಡ ನಿಮಗೆ ನಿದ್ರೆ ಚೆನ್ನಾಗಿ ಬರ್ತದೆ. ಅದ್ರ ಜೊತೆಗೆ ನೀವೇನು ಮಾಡೋದಂದರೆ, ಕಾಲಿಗೆ ಈ ಅಂಗಾಲಿಗೆ ಏನು ಮಾಡೋದಂದರೆ, ಈ ಸೌತೆಕಾಯಿ ಇರ್ತದಲ್ಲ, ಸೌತೆಕಾಯಿ ತಿರುಳು, ಆ ತಿರುಳನ್ನು ಏನು ಮಾಡೋದು, ಹಚ್ಚಿ ಜೋರಾಗಿ ಉಜ್ಜೋದು, ಉಜ್ಜಬೇಕು ಕಾಲಿಗೆ ಜೋರಾಗಿ ಸೌತೆಕಾಯಿ ತಿರುಳನ್ನು. ಅರ್ಥ ಆಯ್ತಾ? ನಡ್ಕೊಂಡು ಬಂದಮೇಲೆ, ವಾಕಿಂಗ್ ಮಾಡಿ ಬಂದಮೇಲೆ ಸೌತೆಕಾಯಿ ತಿರುಳನ್ನು ಜೋರಾಗಿ ಉಜ್ಜಿ, ಮತ್ತು ಈ ಲವಂಗ ಮತ್ತು ಏಲಕ್ಕಿ, ಹೆಚ್ಚು ಏಲಕ್ಕಿ, ಅರ್ಥ ಆಯ್ತಾ? ಏಲಕ್ಕಿ ಪೌಡ್ರನ್ನು ಮತ್ತು ಲವಂಗದ ಪೌಡ್ರನ್ನು ಸ್ವಲ್ಪ ಜೇನಿನೊಂದಿಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಸೇವನೆ ಮಾಡಿ ಒಂದು ಸ್ವಲ್ಪ ಬಿಸಿನೀರು ಕುಡಿದು ಮಲಗಿದ್ರೆ ನಿಮಗೆ ಅತಿ ಅದ್ಭುತವಾಗಿ ನಿದ್ರೆ ಬರ್ತದೆ, ಅತಿ ಚೆನ್ನಾಗಿ ನಿದ್ರೆ ಬರ್ತದೆ. ಹಾಗಾಗಿ ಈ ಶರೀರಕ್ಕೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಡಲಿಕ್ಕೆ, ಶರೀರದಲ್ಲಿರ್ತಕ್ಕಂಥ ಎಲ್ಲ ಅವಯವಗಳನ್ನು ಕ್ರಿಯಾಶೀಲಗೊಳಿಸ್ಲಿಕ್ಕೆ, ನಮ್ಮ ನಿದ್ರೆ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಲಿಕ್ಕೆ ಸೂರ್ಯ ನಮಸ್ಕಾರ ಒಂದು ಅತಿ ಅದ್ಭುತವಾಗಿ ಲಾಭವನ್ನು ಕೊಡ್ತಕ್ಕಂಥದ್ದು. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಸೂರ್ಯ ನಮಸ್ಕಾರ ಮಾಡಿದ್ರೆ ನಿಮ್ಮ ಒಂದು ನಿದ್ರಾಹೀನತೆ ಸಮಸ್ಯೆ ಒಂದೇ ತಿಂಗಳಿಗೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಹಾಗಿದ್ರೆ ಈ ಸೂರ್ಯ ನಮಸ್ಕಾರವನ್ನು ನಿದ್ರಾಹೀನತೆ ಸಮಸ್ಯೆ ಇರತಕ್ಕಂಥವ್ರು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಮೊದಲು ನೇರವಾಗಿ ಈ ರೀತಿ ಕೂತ್ಕೋಬೇಕು, ನಿಧಾನವಾಗಿ ಕೈಗಳ ಮೇಲೆತ್ತಿ ನೇರವಾಗಿ ನಿಂತ್ಕೊಳ್ಳಿ. ಈಗ ಸೂರ್ಯ ನಮಸ್ಕಾರವನ್ನು ನಿದ್ರೆಯ ಸಮಸ್ಯೆ ಇರತಕ್ಕಂಥವ್ರು, ಸ್ಲೀಪ್ಲೆಸ್ ಇರತಕ್ಕಂಥವ್ರು ಏನು ಮಾಡೋದು, ಯಾವ ರೀತಿಯಾಗಿ ಅಭ್ಯಾಸ ಮಾಡೋದು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಬನ್ನಿ, ಮೊದಲು ಏನು ಮಾಡಬೇಕು, ನೇರವಾಗಿ ನಿಂತ್ಕೋಬೇಕು, ತಲೆ ಕುತ್ತಿಗೆ ಬೆನ್ನುಹುರಿ ನೇರವಾಗಿರಬೇಕು, ಕೈಯಲ್ಲಿ ನಮಸ್ಕಾರ ಮುದ್ರೆ ಇರಬೇಕು. ಈ ನಮಸ್ಕಾರ ಮುದ್ರೆಯಿಂದ ಏನಾಗ್ತದೆ, ನಮ್ಮ ಇಡೀ ಶರೀರ ಏನಾಗ್ತದೆ, ಎರಡೂ ಕಡೆಗೆ ಬ್ಯಾಲೆನ್ಸ್ ಆಗುತ್ತೆ. ಎಡಭಾಗದ ಮೆದುಳು ಮತ್ತು ಬಲಭಾಗದ ಮೆದುಳು ಕ್ರಿಯಾಶೀಲವಾಗಲಿಕ್ಕೆ ನಮಸ್ಕಾರ ಮುದ್ರೆ ಬಹಳ ಸಹಾಯ ಮಾಡ್ತದೆ. ಮನಸ್ಸು ಕೂಲ್ ಆಗುತ್ತೆ. ನೀವು ಯಾರಿಗಾದರೂ ಹಿಂಗೆ ನಮಸ್ಕಾರ ಮಾಡಿ ನಿಮ್ಮ ಮನಸ್ಸು ಶಾಂತವಾಗ್ತದೆ. ಅದಕ್ಕೆ ಮೊದಲು ನಮಸ್ಕಾರ ಮುದ್ರೆ ಎತ್ಕೋಬೇಕು, ಮನಸ್ಸಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹೀಗೆ 3 ಬಾರಿ ಉಚ್ಚಾರಣೆ ಮಾಡಿದ್ಮೇಲೆ ಮನಸ್ಸಲ್ಲಿ ಈ ಸೂರ್ಯ ನಮಸ್ಕಾರವನ್ನು ಪ್ರಾರಂಭ ಮಾಡಬೇಕು. ಹೇಗೆ, ಹೀಗೆ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು. ಬೆಳಗ್ಗೆ ಬೆಳಗ್ಗೆ ನೀವು ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿರ್ತಕ್ಕಂಥ ನರನಾಡಿಗಳು ಕ್ರಿಯಾಶೀಲವಾಗ್ತಾ ಹೋಗ್ತವೆ. ಯಾವಾಗ ನರ್ವಸ್ ಸಿಸ್ಟಮ್ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತದೆ ಆವಾಗ ನಿದ್ದೆ ಬಂದೇ ಬರ್ತದೆ. ನರ್ವಸ್ ಸಿಸ್ಟಮ್ ಸರಿಯಾಗಿ ಕ್ರಿಯಾಶೀಲವಾಗಿಲ್ಲ ಅಂದರೆ ಯಾವ ಟೈಮಲ್ಲಿ ನಿದ್ದೆ ಮಾಡಬೇಕು, ಯಾವ ಟೈಮಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಸೆನ್ಸೇ ಇಲ್ಲದಂಗೆ ಆಗೋಗ್ಬಿಡ್ತದೆ ನಮಗೆ. ಕೆಲವು ಜನ ರಾತ್ರಿ ಎಲ್ಲ ಎಚ್ಚರ ಇರ್ತಾರೆ, ಹಗಲತ್ತೆಲ್ಲ ಕೆಲಸದಲ್ಲೆಲ್ಲ ನಿದ್ದೆ ಮಾಡ್ತಾರೆ. ಅಂದರೆ ಹಗಲು ರಾತ್ರಿಗಳ ಸೆನ್ಸೇ ಇಲ್ಲದೆ ಇರತಕ್ಕಂಥ ಒಂದು ನಾನ್ ಸೆನ್ಸಿಕಲ್ ಸ್ಟೇಜಲ್ಲಿ ನಮ್ಮ ಮೈಂಡ್ ಏನಾಗ್ತದೆ, ಹಾಳಾಗ್ತಾ ಹೋಗುತ್ತೆ. ಅದಕ್ಕೆ ಬಹಳ ಮುಖ್ಯವಾಗಿ ನಾವು ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ನಮ್ಮ ನರ್ವಸ್ ಸಿಸ್ಟಮನ್ನು ನಾವು ಆ್ಯಕ್ಟಿವ್ ಮಾಡ್ಕೋಬೋದು. ಅರ್ಥ ಆಯ್ತಾ? ಹಾಗಾಗಿ ನರ್ವಸ್ ಸಿಸ್ಟಮ್ ಯಾವಾಗ ಆ್ಯಕ್ಟಿವ್ ಇರ್ತದೆ, ಇದನ್ನು ನಾವು ಸಾಯಂಕಾಲ ಕೂಡ ಅಭ್ಯಾಸ ಮಾಡ್ಬೋದು. ನಿದ್ರೆ ಬರಲ್ವಲ್ಲ ನಿಮಗೆ, ಸಾಯಂಕಾಲ ಏನು ಮಾಡೋದು, 108 ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡೋದು. ನಿದ್ರೆ ಬರದೇ ಇರತಕ್ಕಂಥವ್ರು
ಬಿಫೋರ್ ಫುಡ್, ಊಟದಕ್ಕಿಂತ ಮೊದಲು. ಈಗ ಡಾಕ್ಟರ್ ಹೇಳ್ತಾರೆ ನೋಡಿ, ಬಿಫೋರ್ ಫುಡ್ ತೊಗೊಳ್ಳಿ, ಆಫ್ಟರ್ ಫುಡ್ ತೊಗೊಳ್ಳಿ ನಿದ್ರೆ ಮಾತ್ರೆ ಅಂತ. ಆ ನಿದ್ರೆ ಮಾತ್ರೆ ತೊಗೊಳ್ಳೋದ್ರಿಂದ ಏನೆಲ್ಲ ಸೈಡ್ ಎಫೆಕ್ಟ್ಗಳಾಗ್ತವೆ ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ಅರ್ಥ ಆಯ್ತಾ? ಸರ್ವನಾಶ ಆಗೋಗ್ಬಿಡ್ತದೆ ಶರೀರ ಎಲ್ಲ. ಅದಕ್ಕೆ ನಾವು ಬಿಫೋರ್ ಫುಡ್ಡು ಈ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮ್ಮ ಶರೀರ ಏನಾಗ್ತದೆ, ಸರ್ವ ಸಮೃದ್ಧವಾಗ್ತದೆ. ಮಾತ್ರೆ ತೊಗೊಳ್ಳೋದ್ರಿಂದ ಸರ್ವನಾಶ ಆಗ್ತದೆ. ನಾವು ಸೂರ್ಯ ನಮಸ್ಕಾರ ಮಾಡಿ ಒಂದು ಬಿಸಿ ಬಿಸಿಯಾಗಿರ್ತಕ್ಕಂಥ ಸ್ವಲ್ಪ ನೀರನ್ನು ಸ್ನಾನ ಮಾಡಿ ಮಲ್ಕೊಳ್ಳೋದ್ರಿಂದ ನಮ್ಗೆ ಚೆನ್ನಾಗಿ ನಿದ್ರೆ ಬರ್ತದೆ. ಅರ್ಥ ಆಯ್ತಾ? ಕೆಲವು ಜನರಿಗೆ ಬಿಸಿನೀರು ಅಭ್ಯಾಸ ಇಲ್ಲ ಅಂದರೆ ತಣ್ಣೀರು ಕೂಡ ಮಾಡ್ಬೋದು. ಅರ್ಥ ಆಯ್ತಾ? ಅತಿ ನಿದ್ರೆ ಸಮಸ್ಯೆ ಇದ್ದರೆ ಮಾತ್ರ ಬಿಸಿನೀರು ಮಾಡ್ತಕ್ಕಂಥದ್ದು. ಅದು ಹೆಚ್ಚು ಕೂಡ ಬಿಸಿನೀರು ಇರಬಾರ್ದು. ತಲೆ ಮೇಲೆ ಹುಯ್ಕೊಂಡು ಚೆನ್ನಾಗಿ ಸ್ನಾನ ಮಾಡಿ, ಸೂರ್ಯ ನಮಸ್ಕಾರ ಮಾಡಿದ್ಮೇಲೆ ಚೆನ್ನಾಗಿ ಸ್ನಾನ ಮಾಡಿ ಮಲ್ಕೊಂಡ್ರೆ ನಿಮಗೆ ಬೆಳಗ್ಗೆ ಆಗೋವರೆಗೂ ಯಾರು ಹೊಡೆದ್ರೂ ಕೂಡ ಎಚ್ಚರಿಕೆ ಆಗಲ್ಲ. ಅರ್ಥ ಆಯ್ತಾ? ಅಷ್ಟೊಂದು ಅತಿ ಅದ್ಭುತವಾಗಿ ನಿಮಗೆ ಚೆನ್ನಾಗಿ ನಿದ್ರೆ ಬರ್ತದೆ. ಯಾವಾಗ ಡೀಪ್ ಸ್ಲೀಪ್ ಬರ್ತದೆ ಆವಾಗ ನಿಮ್ಮ ಜೀವನ ಭಾಳ ಆ್ಯಕ್ಟಿವ್ ಇರ್ತದೆ, ಭಾಳ ಆ್ಯಕ್ಟಿವ್ ಇರ್ತದೆ. ಭಾಳ ಮುಖ್ಯವಾಗಿ ನೀವು ಸೂರ್ಯ ನಮಸ್ಕಾರವನ್ನು ಒಂದು ಸ್ಟಾರ್ಟಿಂಗಲ್ಲೇ ಒಂದು 50 ರೌಂಡ್ ಪ್ರಾರಂಭದಲ್ಲಿ ಮಾಡ್ತಾ ಹೋಗಬೇಕು. ಅದರ ಜೊತೆಗೆ 108 ರೌಂಡ್ವರೆಗೆ ನೀವು ಮಾಡ್ತಕ್ಕಂಥ ಅಭ್ಯಾಸವನ್ನು ಬೆಳೆಸ್ಕೊಂಡ್ರೆ ನಿಮ್ಮ ನಿದ್ರಾ ಸಮಸ್ಯೆ ಅಂತಕ್ಕಂಥದ್ದು ಕೇವಲ ಒಂದೇ ತಿಂಗಳಲ್ಲಿ ನಿವಾರಣೆ ಆಗ್ತದೆ. ಕೇವಲ ಒಂದೇ ತಿಂಗಳು, ವಿತಿನ್ 1 ಮಂತ್. ಅರ್ಥ ಆಯ್ತಾ? ಅದಕ್ಕೆ ಇದರಲ್ಲಿ ಹೇಗೆ ಉಸಿರು ತೆಗೆದುಕೊಳ್ಬೇಕು, ಹೇಗೆ ಉಸಿರು ಬಿಡಬೇಕು ಅಂತಕ್ಕಂಥದ್ದು, ಹೇಗೆ ಉಚ್ಚಾರಣೆ ಮಾಡಬೇಕು, ಪ್ರತಿಯೊಂದರಲ್ಲೂ ಕೂಡ ಓಂಕಾರ ಉಚ್ಚಾರಣೆ ಮಾಡಬೇಕು. ಅರ್ಥ ಆಯ್ತಾ? 12 ಬರ್ತವೆ. ಏಕಂ ಉಸಿರು ತೆಗೆದುಕೊಳ್ಳೋದು, ದ್ವೇ ಉಸಿರು ಬಿಡೋದು, ತ್ರೇಣಿ ಉಸಿರು ತೆಗೆದುಕೊಳ್ಳೋದು, ಚತ್ವಾರಿ ಉಸಿರು ಬಿಡೋದು, ಪಂಚ ಉಸಿರು ಹೋಲ್ಡ್ ಮಾಡೋದು, ಷಟ್ ಉಸಿರು ತೆಗೆದುಕೊಳ್ಳೋದು, ಸಪ್ತ ಉಸಿರು ಬಿಡೋದು, ಅಷ್ಟ ಉಸಿರು ತೆಗೆದುಕೊಳ್ಳೋದು, ನವ ಉಸಿರು ಬಿಡಬೇಕು, ದಶ ಉಸಿರು ತೆಗೆದುಕೋಬೇಕು, ಏಕಾದಶಿ ಉಸಿರು ಬಿಡಬೇಕು, ದ್ವಾದಶ ಉಸಿರನ್ನ ತೆಗೆದುಕೋಬೇಕು. ಸಮಸ್ತದೆ ಇದನ್ನು ವೇಗವಾಗಿ ಕೂಡ ಮಾಡ್ಬೋದು. ಹೀಗೆ ನಿಧಾನವಾಗಿ ಮಾಡ್ಬೋದು. ಮಾನಸಿಕ ಸಮಸ್ಯೆ ಇರ್ತಕ್ಕಂಥ ನಿಧಾನ ಮಾಡೋದು, ಶಾರೀರಿಕ ಶ್ರಮವಿಲ್ಲದೆ ಕೊಬ್ಬಿಕೊಂಡು ಇಡೀ ಶರೀರದಲ್ಲಿ ಕೊಬ್ಬಿನ ಸಮಸ್ಯೆ ಇರ್ತಕ್ಕಂಥವ್ರು ಜೋರಾಗಿ ಮಾಡ್ತಕ್ಕಂಥದ್ದು. ಇದ್ರ ಬಗ್ಗೆ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಗೊತ್ತಾಗ್ತಕ್ಕಂಥದ್ದು. ಈ ಚಿಕ್ಕ ವಿರಾಮದ ನಂತರ ಮತ್ತಿಷ್ಟು ಮಾಹಿತಿಗಳನ್ನು ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಹೇಗೆ ಈ ನಿದ್ರಾಹೀನತೆಯ ಸಮಸ್ಯೆಗೆ ಪಿತ್ತ ಒಂದು ದೊಡ್ಡ ಕಾರಣನೋ, ಅದೇ ರೀತಿ ಬಹುದೊಡ್ಡವಾಗಿರತಕ್ಕಂಥ ಮತ್ತೊಂದು ಕಾರಣ ಅಂದರೆ ಭಯ. ಎಷ್ಟು ಭಯದಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂದರೆ, ಯಾರೋ ಒಬ್ಬರು ಹೇಳಿರ್ತಾರೆ ನಮಗೆ ನಿನ್ನ ಭವಿಷ್ಯ ಚೆನ್ನಾಗಿಲ್ಲ ಅಂತ. 3 ತಿಂಗಳವರೆಗೂ ನಿನಗೆ ಯಾವುದೋ ಒಂದು ಕಾಟ ಇದೆ, ನಿನಗೆ ಈ ಸಂದರ್ಭದಲ್ಲಿ ಬಹಳ ಸಮಸ್ಯೆ ಎದುರಾಗ್ತವೆ ಅಂತ ಹೇಳಿರ್ತಾರೆ. ಆ ಒಂದು ವಿಚಾರ ಮನಸ್ಸಲ್ಲಿ ಏನಿರ್ತದೆ ಅಂತೇಳಿದ್ರೆ ಕೊರಿತಾ ಇರ್ತದೆ. ಹೇಗೆ ಈ ಗರಗಸದಿಂದ ಮರಕ್ಕೆ ಬರೆದ್ರೆ ಅದು ಕಟ್ಟಾಗಿ ಬೀಳ್ತದಲ್ಲ, ಹಾಗೆ ಆ ವಿಚಾರ ಅಂತಕ್ಕಂಥದ್ದು ನಮ್ಮ ಜ್ಞಾನವನ್ನು, ನಮ್ಮಲ್ಲಿರ್ತಕ್ಕಂಥ ಆತ್ಮಶಕ್ತಿಯನ್ನು, ನಮ್ಮಲ್ಲಿರ್ತಕ್ಕಂಥ ಮನಸ್ಸಿನ ಒಂದು ಬಲತ್ವವನ್ನು ಸಂಪೂರ್ಣವಾಗಿ ಕೊರಿತಾ ಬರ್ತದೆ. ಆವಾಗ ವೀಕ್ ಮೈಂಡ್ ಆಗ್ತಾ ಹೋಗುತ್ತೆ. ನಿಸ್ಸತ್ವವಾಗಿರ್ತಕ್ಕಂಥ ಒಂದು ಮನೋಬಲದಿಂದ ಏನಾಗ್ತದೆ, ನಮ್ಮಲ್ಲಿ ಭಯ ಜಾಸ್ತಿ ಆಗ್ತದೆ. ಯಾವಾಗ ನಮ್ಮಲ್ಲಿ ಭಯ ಜಾಸ್ತಿ ಆಗುತ್ತೆ ಆವಾಗ ಬಹಳ ಬೇಗ ನಮಗೆ ಈ ಥರ ಕಾಯಿಲೆಗಳು ನಮ್ಮನ್ನು ಬಂಧಿಸಲಿಕ್ಕೆ ಪ್ರಾರಂಭ ಮಾಡ್ತವೆ. ಇದೊಂದು ಮಾನಸಿಕ ರೋಗವಾಗಿ ಪರಿವರ್ತನೆ ಆಗ್ತದೆ. ಕೊನೆಗೆ ಭಯದಿಂದ ನಿದ್ರಾಹೀನತೆ ಜೊತೆಗೆ ಅವೆರಡೂ ನಮ್ಮ ದೇಹವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ 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 ಭಯಾನಕವಾದ ಒಂದು ಮಾನಸಿಕ ರೋಗವಾಗಿ ನಮ್ಮನ್ನು ಇದು ಕಾಡ್ತದೆ. ಹಾಗಾಗಿ ನಿದ್ರೆ ಸಮಸ್ಯೆಗೆ ನಮ್ಮಲ್ಲಿರ್ತಕ್ಕಂಥ ಭಯನೇ ಮೂಲ ಕಾರಣ. ಹಾಗಾಗಿ ಆ ಭಯದ ನಿರ್ಮೂಲನೆಗೆ, ಭಯದ ನಿವಾರಣೆಗೆ ಹಲವಾರು ಆಸನಗಳನ್ನ
ನಾವು ಮಾಡ್ಕೋಬೋದು. ಅದರ ಜೊತೆಗೆ ಯಾವುದಕ್ಕೂ ಕೂಡ ನಾವು ಹೆದರ್ಕೊಳ್ಬಾರ್ದು. ಅರ್ಥ ಆಯ್ತಾ? ಹುಟ್ಟಿರುವ ಮನುಷ್ಯ ಒಂದಲ್ಲ ಒಂದು ದಿವಸ ಸಾಯಲೇಬೇಕು. ಅದಕ್ಕೆ ಕೊಲುವೆನೆಂಬ ಭಾಷೆ ದೇವನದು ಅಂತ ಹೇಳ್ತಾರೆ ಶರಣರು. ಸಾಯಿಸ್ತೀನಿ ಅಂತಕ್ಕಂಥ ಭಾಷೆ ದೇವರೇ ಬರೆದಿರ್ತಾನೆ. ಯಾಕಂದರೆ ಹುಟ್ಟಿರತಕ್ಕಂಥವರೆಲ್ಲರೂ ಬದುಕಿಬಿಟ್ರೆ ಜಗತ್ತಿನಲ್ಲಿ ಉಳಿಲಿಕ್ಕೆ ಯಾರಿಗೂ ಜಾಗನೇ ಸಿಗಲ್ಲ. ಮನುಷ್ಯ ಸಾಯ್ತಾನಂತ ಹೇಳಿ ಗೊತ್ತಿದ್ರೂ ಕೂಡ ಇಷ್ಟೊಂದು ಭೋಗ ವಿಲಾಸ ಜೀವನದಲ್ಲಿ ಇಷ್ಟೊಂದು ಆಸೆ ಆಕಾಂಕ್ಷೆಗಳಲ್ಲಿ ತೊಳಲಿ ತನ್ನ ಜೀವನವನ್ನು ಸರ್ವನಾಶ ಮಾಡ್ಕೊಳ್ತಾ ಇದ್ದಾನೆ. ಇನ್ನು ಸಾಯೋದೇ ಇಲ್ಲ ಅಂತ ಗೊತ್ತಿದ್ಬಿಟ್ರೆ ಏನು ಮಾಡ್ಬೋದು? ಲೆಕ್ಕ ಹಾಕಿನೇವೆ. ಹಾಗಾಗಿ ಬಹಳ ಮುಖ್ಯವಾಗಿ ಆತ್ಮೀಯರೇ, ನಮ್ಮ ನಿದ್ರಾ ಸಮಸ್ಯೆಗೆ ನಮ್ಮ ಭಯ ಒಂದು ದೊಡ್ಡವಾಗಿರ್ತಕ್ಕಂಥ ಒಂದು ಕಾರಣ. ಆ ಭಯ ನಿವಾರಣೆಗಾಗಿ ನಾವೇನು ಮಾಡಬೇಕಂದ್ರೆ ಹಲವಾರು ಆಸನಗಳನ್ನು ಮಾಡಬೇಕು. ಅದರ ಜೊತೆಗೆ ನಿಮ್ಮಲ್ಲಿ ಭಯ ನಿವಾರಣೆ ಆಗಬೇಕಂದ್ರೆ ವಚನಗಳನ್ನು ಓದಿ. ವಚನಗಳನ್ನು ಓದ್ತಾ 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 ನಿಮಗೊಂದು ಎರಡು ಮೂರು ತಿಂಗಳು ಆ ವಚನಗಳು ಹುಚ್ಚಿಡಿತು ಅಂದರೆ ನಿಮ್ಮ ಭಯ ಏನಾಗ್ತದೆ? ಸರ್ವನಾಶ ಆಗೋಗ್ಬಿಡ್ತದೆ. ಭಯ ಸಂಪೂರ್ಣವಾಗಿ ನಾಶಗೊಳಿಸ್ತಕ್ಕಂಥ ಒಂದು ಶಕ್ತಿ ಈ ವಚನ ಭಂಡಾರದಲ್ಲಿರ್ತದೆ. ಹಾಗಾಗಿ ನಿಮ್ಮ ಒಂದು ಭಯ ನಿವಾರಣೆಗಾಗಿ ಈ ಆಸನದ ಜೊತೆಗೆ ಹಲವಾರು ಪಾಸಿಟಿವ್ ಥಿಂಕಿಂಗ್ಸ್ಗಳನ್ನು ವಚನಶಾಸ್ತ್ರವನ್ನು, ವಚನಶಾಸ್ತ್ರದಷ್ಟು ಪಾಸಿಟಿವ್ ನಮಗೆ ಯಾವುದು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಪಾಸಿಟಿವಿಟಿ. ಕೊನೆಯ ಕ್ಷಣದಲ್ಲೂ ಕೂಡ, ಸಾವಿನಲ್ಲೂ ಕೂಡ ಸಂತೋಷವನ್ನು ಕಾಣತಕ್ಕಂಥ ಒಂದು ಶಕ್ತಿಯನ್ನು ನಮಗೆ ವಚನದಿಂದ ನಾವು ಪಡ್ಕೊಳ್ಬೋದು. ಸಾವಿನಲ್ಲೂ ಕೂಡ ಸಂತೋಷವನ್ನು ಕಾಣತಕ್ಕಂಥ ದಿವ್ಯ ಜ್ಞಾನಧಾರಿಯನ್ನು ನಮ್ಮಲ್ಲಿ ಹರಿಸ್ತಕ್ಕಂಥ ಒಂದೇ ಒಂದು ಶಕ್ತಿ ಯಾವುದಾದ್ರೂ ಇದ್ದರೆ ಅದು ವಚನ ಅಂತ ನಾವು ಹೇಳ್ಬೋದು. ಅದಕ್ಕೆ ನಾವು ಮುಖ್ಯವಾಗಿ ನಮ್ಮಲ್ಲಿರ್ತಕ್ಕಂಥ ಧೈರ್ಯದ ಕೊರತೆಯನ್ನು ನಿವಾರಣೆ ಮಾಡ್ಕೊಳ್ಳೋಕೆ ವೀರಭದ್ರಾಸನ ಮಾಡ್ಕೋಬೇಕು. ಹೀಗೆ ದಿಸ್ ವೀರಭದ್ರಾಸನ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಆಲ್ ಕೈಂಡ್ಸ್ ಆಫ್ ದ ಫಿಯರ್, ಭಯ. ವೀರಭದ್ರಾಸನ 1, ಅದರ ಜೊತೆಗೆ ವೀರಭದ್ರಾಸನ 2. ಹೀಗೆ ನಾವೇನು ಮಾಡಬೇಕಂದ್ರೆ ವೀರಭದ್ರಾಸನದಲ್ಲಿ ಒಂದೇ ನೇರ ದೃಷ್ಟಿಯನ್ನು ಹರಿಸ್ಬೇಕು. ಹೀಗೆ ಮುಂದೆ ನಾವು ಬಾಗಿದಾಗ ಕೈಗಳ ತುದಿ ಬೆರಳುಗಳ ಮೇಲೆ ದೃಷ್ಟಿ ಇರಬೇಕು. ಒಂದು ಮೇಲೆ ಒಂದು ಕೆಳಗಡೆ ಇರಬಾರ್ದು ಕೈಗಳು. ಎರಡೂ ಕೈಗಳು ನೇರವಾಗಿರಬೇಕು, ಮುಂದೆ ನೋಡ್ತಾ ಇರಬೇಕು. ಹೀಗೆ ತಿರುಗಿದಾಗಲೂ ಕೂಡ ಏನು ಮಾಡಬೇಕು? ಒಂದು ಕೈಯನ್ನು ಈ ರೀತಿಯಾಗಿ ಮುಂದೆ ಇಟ್ಕೋಬೋದು, ಇನ್ನೊಂದು ಕೈಗಳನ್ನು ಕಿವಿಗೆ ಸ್ಪರ್ಶ ಮಾಡಿ ಇಲ್ಲಿ ಅಂತರ್ದೃಷ್ಟಿಯನ್ನು ಹರಿಸ್ಬೋದು. ಅಂದರೆ ಹೀಗೆ ಮಾಡಿದಾಗ ನಾವೇನು ನೋಡಬೇಕು? ಅಂತರ್ದೃಷ್ಟಿ, ಇನ್ನರ್ ಸೈಡ್ ಆಫ್ ದ ಹ್ಯಾಂಡ್ಸ್, ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗಬೇಕು. ವಾಪಸ್ ಇದಕ್ಕೆ ವೀರಭದ್ರಾಸನ ಅಂತ ಕರೀತಾರೆ. ಇದನ್ನು ಆಪೋಸಿಟ್ ಸೈಡ್ ಕೂಡ ಮಾಡ್ಬೋದು. ತಿರ್ಕೊಳ್ಳೋದು ಇದು ವೀರಭದ್ರಾಸನ 1, ಇದು ವೀರಭದ್ರಾಸನ 2. ಹೀಗೆ ಇಟ್ಕೋಬೋದು ಕೈನ. ಹೀಗೆ ಇಟ್ಕೊಳ್ಳೋದು ಬಹಳ ಕಷ್ಟ ಇದೆ, ಕೆಲವು ಜನರಿಗೆ ಆಗಿಲ್ಲ ಅಂದರೆ ಹೀಗೆ ಇಟ್ಕೋಬೋದು. ಆದರೆ ಹೀಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ವಾಪಸ್ ಸಮಸ್ತದೆ. ಇದನ್ನು ಮಾಡ್ತಾ ಹೋದರೆ ನಿಮ್ಮ ಭಯ ನಿವಾರಣೆಯಾಗಿ ನಿಮ್ಮಲ್ಲಿ ವಿಲ್ ಪವರ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ವೀರಭದ್ರಾಸನ ಮಾಡೋದ್ರಿಂದ. ಇನ್ನು ವೀರಭದ್ರಾಸನ 3 ಹೇಗೆ ಮಾಡೋದು ನೋಡಿ. ನಿಧಾನವಾಗಿ ಎರಡು ಕೈಗಳನ್ನ ಅಗಲ ಮಾಡ್ಕೋಬೇಕು, ಉದ್ದ ಮಾಡು. ಹೀಗೆ ಚಲನೆ ಕೂಡ ಮಾಡ್ತಕ್ಕಂಥದ್ದು. ಕೊನೆಗೆ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇರಬೇಕು, ಹೆಬ್ಬೆರಳು ನೋಡ್ತಾ ಹೋಗ್ಬೇಕು. ವಾಪಸ್ ಈ ರೀತಿ ವೀರಭದ್ರಾಸನದಲ್ಲಿ 3 ವೇರಿಯೇಷನ್ಗಳು ಬರ್ತವೆ. ಈಗ ಇನ್ನೊಂದು ಕಾಲಿಂದ
ಉಸಿರು ತೆಗೆದುಕೋಬೇಕು, ಉಸಿರು ಬಿಡಬೇಕು, ಮತ್ತೆ ಉಸಿರು ತೆಗೆದುಕೊಳ್ತಾ ಮತ್ತೆ ಮೇಲೆ ಹೋಲ್ಡ್ ಮಾಡಬೇಕು. ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಉಸಿರು ತೆಗೆದುಕೊಳ್ತಾ ಕತ್ತ ಮೇಲೆ ಕೈ ಕೆಳಗೆ ನಿಧಾನವಾಗಿ ವಾಪಸ್ ಬನ್ನಿ ಸಮಸ್ಥಿತಿ. ಹೀಗೆ ಈ ವೀರಭದ್ರಾಸನ ನಮ್ಮ ಒಂದು ಭಯ ನಿವಾರಣೆಗೆ ಒಳ್ಳೆಯ ಒಂದು ಶಕ್ತಿ ಸಾಧನವಾಗಿ ಕೆಲಸ ಮಾಡುತ್ತೆ. ಅದರ ಜೊತೆಗೆ ಭಯ ನಿವಾರಣೆ ಆಗೋದ್ರ ಜೊತೆಗೆ ನಮ್ಮಲ್ಲಿ ನರ್ವಸ್ ಸಿಸ್ಟಮನ್ನು ಕೂಡ ಆ್ಯಕ್ಟಿವ್ ಮಾಡ್ತದೆ. ಭಯವೂ ಹೋಯಿತು, ಈ ನರ್ವಸ್ ಸಿಸ್ಟಮು ಆ್ಯಕ್ಟಿವ್ ಆಯಿತಂದರೆ ನಮ್ಮಲ್ಲಿ ನಿದ್ರಾಹೀನತೆ ಸಮಸ್ಯೆ ನಮ್ಮನ್ನು ಬಿಟ್ಟು ಬಹಳ ಬೇಗ ದೂರ ಹೋಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಅನಂತ ಶರಣು ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337618850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.